ನಮಸ್ಕಾರ ಸ್ನೇಹಿತರೆ. ಶಿವನಿಗೆ ಆಹಾರವಾಗಿ ಜಿಂಕೆಯ ಮಾಂಸವನ್ನು ಬೇಯಿಸಿ ನೈವೇದ್ಯ ಮಾಡಿದ್ದು ನಿಜಾನ? ಮಾಂಸವನ್ನು ತನಗೆ ನೈವೇದ್ಯ ಮಾಡಿದ್ದರೂ ಶಿವ ಬೇಡರ ಕಣ್ಣಪ್ಪನನ್ನ ಮೆಚ್ಚಿದ್ದು ಯಾಕೆ? ಕಣ್ಣಪ್ಪ ಶಿವನಿಗಾಗಿ ತನ್ನ ಕಣ್ಣನ್ನು ಕಿತ್ತು ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ? ಬೇಡರ ಕಣ್ಣಪ್ಪನ ಈ ದೇವಸ್ಥಾನ ಈಗ ಎಲ್ಲಿದೆ? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬೇಡರ ಕಣ್ಣಪ್ಪ ವೀರಶೈವರು ಆರಾಧಿಸುವ 63 ಪುರಾತನರಲ್ಲಿ ಸಿದ್ಧನಾದವ. ತನ್ನ ಮುಗ್ಧ ಭಕ್ತಿಯಿಂದ ಶಿವನಿಗೆ ತನ್ನ ಕಣ್ಣುಗಳನ್ನೇ ಅರ್ಪಿಸಿ ಶಿವ ಸಾನ್ನಿಧ್ಯವನ್ನು ಪಡೆದ ಶರಣ. ತಮಿಳಿನ ಪೆರಿಯ ಪುರಾಣದಲ್ಲೂ, ಕನ್ನಡದಲ್ಲಿ ಹರಿಹರನ ರಗಳೆಗಳಲ್ಲೂ, ಷಡಕ್ಷರಿಯ ವೃಷಭೇಂದ್ರ ವಿಜಯದಲ್ಲೂ ಈತನ ಕಥೆ ಬರುತ್ತದೆ. ಈ ಕಥೆಯನ್ನು ಆಧರಿಸಿಯೇ 1954 ಕನ್ನಡ ಚಲನಚಿತ್ರ ಸಿದ್ಧವಾಗಿತ್ತು. ಇದೇ ಕನ್ನಡ ಚಲನಚಿತ್ರ ಕನ್ನಡದ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೀವ ನೀಡಿದ್ದು. ಕಣ್ಣಪ್ಪ ಬೇಡರ ಜಾತಿಯನಾಗಿದ್ದರಿಂದ ಇವನನ್ನು ಬೇಡರ ಕಣ್ಣಪ್ಪ ಎಂದೇ ಕರೆಯುತ್ತಿದ್ದರು. ಮುಂದೆ ಇದೇ ಹೆಸರಿನಿಂದ ಅವನು ಪ್ರಸಿದ್ಧನಾಗಿದ್ದಾನೆ ಕೂಡ. ಚೋಳ ಮಂಡಲದ ತಿರುಕಾಲತಿ ಅಂದರೆ ಈಗಿನ ಆಂಧ್ರ ಪ್ರದೇಶದಲ್ಲಿರುವಂತಹ ಶ್ರೀಕಾಳಹಸ್ತಿ ಒಂದು ಶೈವ ಕ್ಷೇತ್ರ. ಆ ಬೆಟ್ಟದ ತಪ್ಪಲಲ್ಲಿ ಕಿರಾತಕರ ಗುಂಪೊಂದಿತ್ತು. ಅದರ ಒಡೆಯನೇ ಈ ಕಣ್ಣಪ್ಪ. ಒಂದು ಸಂಜೆ ಮರದಡೆಯಲ್ಲಿ ಮಲಗಿದ್ದಾಗ ಕಣ್ಣಪ್ಪನ ಕನಸಿನಲ್ಲಿ ಶಿವ ಬಂದು, ಈ ಕಾಡಿನಲ್ಲಿ ಒಂದು ಶಿವಲಿಂಗವಿದೆ, ಅದನ್ನು ನೀನು ಪೂಜಿಸಬೇಕೆಂದು ಹೇಳುತ್ತಾರೆ. ಕನಸು ನಿಜವೆಂದಂತೆ ದೂರದಲ್ಲಿ ಶಿವಲಿಂಗ ಕೂಡ ಕಾಣುತ್ತದೆ. ಅದನ್ನು ನೋಡಿದ ಕಣ್ಣಪ್ಪ ಸಂತೋಷಗೊಂಡು ಮುಗ್ಧ ಮನಸ್ಸಿನಿಂದ ಶಿವಲಿಂಗವನ್ನು ಅಪ್ಪಿ ಎಳೆದು ಮಕ್ಕಳನ್ನು ಲಾಲಿಸುವಂತೆ ಮಾತನಾಡಿಸಿ ಪೂಜಾ ಕಾರ್ಯಕ್ರಮವನ್ನು ಮಾಡುತ್ತಾನೆ. ಆದರೆ ಅವನಿಗೆ ಶಿವನಿಗೆ ಯಾವ ಆಹಾರ ಕೊಡಬೇಕು, ಏನು ಕೊಡಬೇಕು, ಏನು ನೈವೇದ್ಯ ಕೊಡಬೇಕು ಎನ್ನುವ ಸ್ವಲ್ಪವೂ ಅವನಿಗೆ ಮಾಹಿತಿ ಇರೋದಿಲ್ಲ. ಆದರೆ ಅವನು ತನಗಿಷ್ಟವಾದ ಆಹಾರವನ್ನು, ತಾನು ತಿನ್ನುವ ಆಹಾರವನ್ನು ಶಿವನಿಗೆ ನೈವೇದ್ಯ ಮಾಡಲು ಮುಂದಾಗುತ್ತಾನೆ. ಅದಕ್ಕಾಗಿಯೇ ಶಿವನಿಗೆ ಅವನು ಆಹಾರವಾಗಿ ಜಿಂಕೆ ಮಾಂಸವನ್ನು ಬೇಯಿಸಿ ತಂದು ಅದನ್ನು ರುಚಿ ನೋಡಿ ಆಮೇಲೆ ಶಿವನ ಪಾದಡಿಯಲ್ಲಿಟ್ಟು ತಾನು ಮುಡಿದಿದ್ದ ಕಕ್ಕೆ ಮೊದಲಾದ ಹೂಗಳಿಂದಲೇ ಪೂಜಿಸಲು ಪ್ರಾರಂಭಿಸುತ್ತಾನೆ. ಆ ಮೊದಲೇ ವಿದ್ಯುಕ್ತವಾಗಿ ಪೂಜೆಗೊಂಡಿದ್ದ ಲಿಂಗದ ತಲೆಯ ಮೇಲಿದ್ದ ಹೂಗಳನ್ನು ತನ್ನ ಕೆರದ ಕಾಲಿನಿಂದ ಅತ್ತ ನೂಕಿ ತನ್ನ ಬಾಯಲ್ಲಿ ನೀರನ್ನು ತುಂಬಿ ತಂದು ಲಿಂಗಕ್ಕೆ ಅಭಿಷೇಕ ಮಾಡಿ ತಾನು ಮುಡಿದಿದ್ದ ಹೂಗಳನ್ನೇ ಸೂಡಿ ಮಾಂಸವನ್ನು ನೈವೇದ್ಯ ಮಾಡುತ್ತಾನೆ. ಆ ಕಳಂಕ ನಿಸ್ವಾರ್ಥ ಭಕ್ತಿಯಿಂದ ಮಾಡಿದ ಈ ಪೂಜೆಯಿಂದ ಶಿವ ಸಂತೋಷಗೊಳ್ಳುತ್ತಾನೆ. ಹೀಗೆ ಪೂಜಾ ವಿಧಾನವು ನಿತ್ಯವೂ ನಡೆಯುತ್ತಾನೆ ಹೋಗುತ್ತದೆ. ಶಿವಾಲಯದಲ್ಲಿ ನಿತ್ಯವೂ ಮಾಂಸ ಮೂಳೆಗಳು ಕಂಡುಬರುತ್ತವೆ. ಇದನ್ನು ಕಂಡು ಅಲ್ಲಿನ ಪೂಜಾರಿಯು ಭಯಭೀತರಾಗುತ್ತಾರೆ. ಈ ಕೃತ್ಯವನ್ನು ಮಾಡಿದ ಆ ಪಾತಕಿಯನ್ನು ಪತ್ತೆ ಹಚ್ಚಲು ಒಂದು ದಿನ ಶಿವಲಿಂಗದ ಹಿಂದೆ ಅವಿತು ಕುಳಿತು ಕಣ್ಣಪ್ಪ ಮಾಡುವ ವಿಚಿತ್ರ ಲಿಂಗ ಪೂಜೆಯನ್ನು ಕಂಡು ಅವರು ಕೆಂಡಾಮಂಡಲಾಗುತ್ತಾರೆ. ಕಣ್ಣಪ್ಪನ ಪೂಜಾ ನಿಷ್ಠೆಯನ್ನು ಪೂಜಾರಿಗೂ ಆ ಮೂಲಕ ಲೋಕಕ್ಕೆ ಪ್ರಕಟಗೊಳಿಸಬೇಕೆಂದು ಶಿವ ತನ್ನ ಕಣ್ಣಿನಿಂದ ರಕ್ತವನ್ನು ಹರಿಸಲು ಪ್ರಾರಂಭಿಸುತ್ತಾನೆ. ಶಿವನ ದುಃಖಕ್ಕೆ ಕಾರಣವನ್ನು ತಿಳಿದ ಕಣ್ಣಪ್ಪ ಬಹಳವಾಗಿ ಪೇಚಾಡಿ ಇದು ಏನೋ ಕಣ್ಣಿನ ರೋಗವಿರಬೇಕೆಂದು ತನ್ನ ನಿರ್ಮಲವಾದ ಕಣ್ಣನ್ನು ಬಾಣದಿಂದ ಕಿತ್ತು ಶಿವನ ಕಣ್ಣಿಗೆ ಹಚ್ಚುತ್ತಾನೆ. ಕ್ಷಣದಲ್ಲಿ ರಕ್ತ ಬರುವುದು ನಿಲ್ಲುತ್ತದೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಕಣ್ಣು ಜಿನುಗಲು ಪ್ರಾರಂಭಿಸುತ್ತದೆ. ಆಗ ಕಣ್ಣಪ್ಪ ತನ್ನ ಕಾಲಿನ ಉಂಗುಷ್ಟವನ್ನು ಗುರುತಿಗಾಗಿ ಶಿವನ ಕಣ್ಣಿನ ಬಳಿಯಲ್ಲಿಟ್ಟು ತನ್ನ ಇನ್ನೊಂದು ಕಣ್ಣನ್ನು ಕೀಳಲು ಉದ್ಯುಕ್ತನಾಗುತ್ತಾನೆ. ಮುಗ್ಧ ಭಕ್ತನ ಅದ್ವಿತೀಯ ತ್ಯಾಗಕ್ಕೆ ಶಿವ ಪ್ರಸನ್ನನಾಗುತ್ತಾನೆ. ಕಣ್ಣಪ್ಪ ಕಳೆದುಕೊಂಡಿದ್ದ ಕಣ್ಣುಗಳನ್ನು ವಾಪಸ್ಸು ಪಡೆಯುತ್ತಾನೆ. ಲಿಂಗದ ಹಿಂದೆ ಅವಿತು ನಿಂತಿದ್ದ ಪೂಜಾರಿಯು ಪಶ್ಚಾತ್ತಾಪ ಪಟ್ಟು
ಕಣ್ಣಪ್ಪನನ್ನು ಹೃದಯ ತುಂಬಿ ಪ್ರೀತಿಸುತ್ತಾನೆ. ಅವನ ಭಕ್ತಿಯನ್ನು ಅವನು ಕೂಡ ಮೆಚ್ಚುತ್ತಾನೆ. ಅಂದಿನಿಂದ ಈ ಪ್ರದೇಶದಲ್ಲಿ ಕಣ್ಣಪ್ಪನ ಕಥೆ ಲೋಕಪ್ರಸಿದ್ಧವಾಗುತ್ತದೆ. ಹೀಗೆ ಈ ಮಾಮೂಲಿ ಕಣ್ಣಪ್ಪ ಮುಂದೆ ಶಿವಭಕ್ತ ಬೇಡರ ಕಣ್ಣಪ್ಪ ಎಂದೇ ಲೋಕಪ್ರಸಿದ್ಧನಾಗುತ್ತಾನೆ. ಇದೇ ಕಥಾವಸ್ತುವನ್ನು ಇಟ್ಟುಕೊಂಡು 1954 ಬೇಡರ ಕಣ್ಣಪ್ಪ ಎಂಬ ಚಿತ್ರ ರಾಜ್ಕುಮಾರ್ ನಾಯಕರಾಗಿ ಬೆಳ್ಳೆ ತೆರೆಗೆ ಪರಿಚಯ ಮಾಡಿದ್ದ ಆ ಅದ್ಭುತ ಚಿತ್ರವೇ ಬೇಡರ ಕಣ್ಣಪ್ಪ. ಗುಣಸಾಗರಿ ಚಿತ್ರದ ಯಶಸ್ಸಿನಿಂದ ಪುಳುಕಿತುಗೊಂಡಿದ್ದ ಗುಬ್ಬಿ ವೀರಣ್ಣ ಬೇಡರ ಕಣ್ಣಪ್ಪ ಚಿತ್ರವನ್ನು ನಿರ್ಮಿಸಲು ತಯಾರಿ ನಡೆಸುತ್ತಿರುತ್ತಾರೆ. ಆಗ ಆ ಚಿತ್ರದ ನಾಯಕ ಕಣ್ಣಪ್ಪನ ಪಾತ್ರಕ್ಕೆ ಭಕ್ತಿ ವಿನಯದ ಗಟ್ಟಿಮುಟ್ಟಾದ ಸ್ಥುರದೃಪಿ ಯುವಕರನ್ನು ಹುಡುಕಲು ಅವರು ಮುಂದಾಗುತ್ತಾರೆ. ಹಾಗೆ ಈ ಜವಾಬ್ದಾರಿಯನ್ನು ಅವರು ಚಿತ್ರದ ನಿರ್ದೇಶಕ ಸಿಂಹರಿಗೆ ಹೇಳುತ್ತಾರೆ. ಈ ಪಾತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಮುನ್ನಾ ವೃತ್ತಿ ರಂಗಭೂಮಿಯ ಕಲಾವಿದರಾದಂತಹ ಎಸ್ ಆರ್ ರಾಜನ್ ಮತ್ತು ಎಲಿವಾಳ ಸಿದ್ದಯ್ಯ ಸ್ವಾಮಿಯ ಹೆಸರುಗಳು ಪ್ರಸ್ತಾಪವಾಗಿದ್ದವು. ಪಾತ್ರಧಾರಿ ಹುಡುಕಾಟದಲ್ಲಿದ್ದಂತಹ ನಿರ್ದೇಶಕ ಸಿಂಹರಿಗೆ ಒಂದು ಸಾರಿ ಅಚಾನಕ್ಕಾಗಿ ರಾಜ್ಕುಮಾರ್ ಮೇಲೆ ಕಣ್ಣು ಬೀಳುತ್ತದೆ. ಆಗ ಅವರು ಈ ಪಾತ್ರಕ್ಕೆ ಈ ವ್ಯಕ್ತಿಯೇ ಸರಿಯಾದವನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಆಮೇಲೆ ರಾಜ್ಕುಮಾರ್ ಅವರ ಪರಿಚಯವಾಗುತ್ತದೆ. ಹೀಗೆ ಒಂದು ದಿನ ಡಾಕ್ಟರ್ ರಾಜ್ಕುಮಾರ್ಗೆ ಮದ್ರಾಸಿನಿಂದ ಬುಲಾವು ಬರುತ್ತದೆ. ಅದೇ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಸ್ಕ್ರೀನ್ ಟೆಸ್ಟ್ಗಾಗಿ. ಆಗ ರಾಜ್ಕುಮಾರ್ ಮುತ್ತುರಾಜ್ ಆಗಿದ್ದರು. ಮುತ್ತುರಾಜರು ಮದ್ರಾಸಿಗೆ ಹೋಗಿ ಸ್ಕ್ರೀನ್ ಟೆಸ್ಟ್ ಕೊಟ್ಟು ಆ ಚಿತ್ರಕ್ಕೆ ಅವರು ಸೆಲೆಕ್ಟ್ ಆಗುತ್ತಾರೆ. ಹೀಗೆ ಮುತ್ತುರಾಜ್, ನಿರ್ದೇಶಕ ಸಿಂಹ ಹಾಗೂ ಗುಬ್ಬಿ ವೀರಣ್ಣರ ಕೃಪೆಯಿಂದ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ನೇಮಕಗೊಳ್ಳುತ್ತಾರೆ. ಅವರೇ ಮುತ್ತುರಾಜರನ್ನ ರಾಜ್ಕುಮಾರ್ ಎಂದು ಹೆಸರು ಕೂಡ ಬದಲಾಯಿಸುತ್ತಾರೆ. ಪ್ರಸಿದ್ಧ AVM ಸಂಸ್ಥೆಯ ಸಹಯೋಗದೊಂದಿಗೆ ಗುಬ್ಬಿ ವೀರಣ್ಣನವರು ಈ ಚಿತ್ರವನ್ನು ನಿರ್ಮಿಸುತ್ತಾರೆ. 1954 May 7 ಕರ್ನಾಟಕ ರಾಜ್ಯದ 20 ಚಿತ್ರಮಂದಿರಗಳಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ತೆರೆ ಕಾಣುತ್ತದೆ. ಪ್ರೇಕ್ಷಕರ ಉತ್ತಮ ಪ್ರತಿಕ್ರಿಯೆ ಪಡೆದ ಚಿತ್ರ ಬೆಂಗಳೂರಿನ ಸಾಗರ್ ಹಾಗೂ ಮೈಸೂರಿನ ಒಪೆರಾ ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವವನ್ನು ಆಚರಿಸುತ್ತದೆ. ಹೀಗೆ ಬೇಡರ ಕಣ್ಣಪ್ಪ ಬರೀ ಶಿವನಿಗೆ ಅಲ್ಲ, ಕರ್ನಾಟಕ ರಾಜ್ಯಕ್ಕೂ ಕೂಡ ರಾಜ್ಕುಮಾರನ್ನ ಕೊಟ್ಟಂತಹ ಆ ಮಹಾನ್ ಭಕ್ತ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ, ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರುಜಿ.